ಎಲ್ಲರಿಗೂ ನಮಸ್ಕಾರ, ಧನ್ವಿ ಎಂಜಾಯ್ ಚಾನಲ್ಗೆ ಸ್ವಾಗತ. ನಮ್ಮ ಇವತ್ತಿನ ಸ್ಪೆಷಲ್ ರೆಸಿಪಿ ಪಿಂಕ್ ಪಡ್ಡು. ನೋಡಲು ಚಂದ, ರುಚಿಯೂ ಚಂದ. ಬನ್ನಿ ಈ ಪಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೋಗೋಣ ಈಗ ರೆಸಿಪಿ ಪಿಂಕ್ ಪಡ್ಡು ವಿತ್ ಯೂಸಿಂಗ್ ಬೀಟ್ರೂಟ್. ಕಮಾನ್, ಇವಾಗ ಬೇಕಾಗುವ ಐಟಮನ್ನೆಲ್ಲ ಹೆಚ್ಚಿಟ್ಟಿದ್ದೀವಿ. ಈಗ ಫಸ್ಟಿಗೆ ಬೀಟ್ರೂಟು, ನಂತರ ಅದಕ್ಕೆ ಹಾಕುವಂಥ ಮೆಣಸಿನಕಾಯಿ, ಹಾಗೆ ಈರುಳ್ಳಿ, ನಂತರ ಕೊತ್ತಂಬರಿ ಸೊಪ್ಪು, ನಂತರ ಶುಂಠಿ ಎಲ್ಲವನ್ನು ಹಾಕಿಟ್ಟಿದ್ವಿ, ಹೆಚ್ಚಿಟ್ಟಿದ್ದೀವಿ. ನಂತರ ಅಕ್ಕಿಯನ್ನು ಮೊದಲೇ ಒಂದು 3 hours ನೆನೆಸಿಡಬೇಕು, 3 to 4 hours. ಹಾಗೆ ತೆಂಗಿನಕಾಯಿ ತುರಿ ಮಾಡಿಟ್ಟಿದ್ದೀವಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಮಿಕ್ಸಿಯಲ್ಲಿ ಅಕ್ಕಿಯನ್ನು ಹಾಕಿದ್ದೀವಿ. ಇನ್ನು ನೆಕ್ಸ್ಟ್ ಅದಕ್ಕೆ ಉಪ್ಪು ಬೇಕಾದಷ್ಟು ಹಾಕ್ಕೊಳ್ಳೋಣ. ಒಂದು ಮೂರು ಗ್ಲಾಸು ಅಕ್ಕಿಗೆ 2-3 ಚಮಚ ಉಪ್ಪು, ನಂತರ ತೆಂಗಿನಕಾಯಿ ತುರಿ ಒಂದು ಮುಷ್ಟಿ ಆಗುವಷ್ಟು, ನಂತರ 2 medium ಗಾತ್ರದ ಬೀಟ್ರೂಟ್ ಹಾಕಿಬಿಟ್ಟು ನಾವು ಮಿಕ್ಸಿಯಲ್ಲಿ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡೋಣ. ನೆಕ್ಸ್ಟ್ ನೋಡಿ ಈ ಥರ ಕಲರ್, ಏನು ಕಲರು, ಇದನ್ನು ನೋಡಿದರೆ ಒಂದು ಖುಷಿ. ಪಿಂಕ್ ಕಲರಲ್ಲಿ ರೆಡಿಯಾಗಿದೆ ಹಿಟ್ಟು. ಇವಾಗ ಅದಕ್ಕೆ ನಾವು ಆವಾಗಲೇ ಕಟ್ ಮಾಡಿಟ್ಟಂತಹ ಎಲ್ಲ ಪದಾರ್ಥಗಳನ್ನು ಹಾಕೋಣ. ಹೀಗೆಯೇ ನಮ್ಮ ಚಾನಲ್ ಧನ್ವಿ ಎಂಜಾಯಲ್ಲಿ ನಾವು ವಾರಕ್ಕೆ 2 ಹಾಡುಗಳು ಒಂದು ರೆಸಿಪಿಯನ್ನು ಮಾಡ್ತಾ ಇರ್ತೀವಿ. ನೀವೆಲ್ಲ ಈವರೆಗೆ ನೋಡದಿದ್ದರೆ ಸ್ವಲ್ಪ ಆ ಕಡೆ ಹೋಗಿಬಿಟ್ಟು ನೋಡಿಬಿಡಿ. ಹಾಗೆಯೇ ನಾವು ಇವಾಗ ಪಡ್ಡುವನ್ನು, ಹಿಟ್ಟು ರೆಡಿಯಾಗಿದೆ. ನಾವು ಪಡ್ಡುವಿನ ಪ್ಯಾನನ್ನು ತಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಪ್ರತಿಯೊಂದು ಗುಳಿಗಳಿಗೂ ಹಾಕಿಬಿಟ್ಟು ಅದಕ್ಕೆ ನಾವಿವಾಗ ಈ ಚೆನ್ನಾಗಿ ಒಮ್ಮೆ ಕಲಸ್ಕೊಂಡು ಹಿಟ್ಟನ್ನು ಅದಕ್ಕೆ ಹಾಕೋಣ. ಇದು ಬಹಳ ಈಸಿಯಾಗಿ ಮಾಡ್ಬೋದು, ಹೆಚ್ಚು ಏನೂ ಕೆಲಸ ಇಲ್ಲ. ನೋಡಿ, ಅದಕ್ಕೆ ಮೇಲಿಗೂ ಸ್ವಲ್ಪ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೇಕು, ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಂತರ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು 1 ನಿಮಿಷ ಅಥವಾ 1-2 ನಿಮಿಷ ಕಾಯಿರಿ. ಅದೇ ನೀವು ಹೇಗೆ ಬಿಸಿಯಾಗಕ್ಕೆ ಇಟ್ಟಿದ್ದೀರೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ನಾನ್ಸ್ಟಿಕ್ ಪ್ಯಾನು ನಮ್ಮದು, ನೀವು ಯಾವ ಥರ ಮಾಡ್ತೀರೋ ನೋಡಿ. ಇದು 1 ನಿಮಿಷ ಆಗುವಾಗ ಇನ್ನೇನು ನಮ್ಮ ಈ ಒಂದು ಇದಕ್ಕೆ ಹಿಟ್ಟು ಅಂಟದಿದ್ದರೆ ಅದು ಆಗಿದೆ ಅಂತ ಲೆಕ್ಕ. ಈ ಥರ ತೆಗೆದು ನಾವು ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ. ನೆಕ್ಸ್ಟ್ ಇನ್ನೊಮ್ಮೆ ಇರೋದು ಆಯಿತು, ಇಷ್ಟೇ ಇರೋದು. ಇದಕ್ಕೊಂದು ಆ್ಯಡ್ ಮಾಡೋಕ್ಕೆ ಒಂದು ಚಟ್ನಿಯನ್ನು ಅದರ ಎಡೆಯಲ್ಲಿ ಕಡ್ಕೊಳ್ಳಿ. ಚಟ್ನಿ ಜೊತೆ ಈ ಪಿಂಕ್ ಪಡ್ಡು ನೋಡೋಕ್ಕೂ ಸುಂದರ, ಆಸ್ವಾದಿಸೋಕ್ಕೂ ರುಚಿಕರ. ನೀವು ಮಾಡಿ ನೋಡಿ, ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಎಂದು. ಪಿಂಕ್ ಪಡ್ಡು ರೆಡಿ, ಎಂಜಾಯ್ ಮಾಡಿ ಧನ್ವಿ ಎಂಜಾಯ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.